ನೀವ್ ಅಕಸ್ಮಾತ್ ನಮ್ಮ ಪ್ರಾಜೆಕ್ಟ್ HT 500 ನ ಮಾಡಿಫಿಕೇಶನ್ ಬಿಲ್ಡ್ ಫಾಲೋ ಮಾಡ್ತಾ ಇದ್ರೆ, ಈ ಒಂದು ಎಪಿಸೋಡ್ 4 ಅಲ್ಲಿ ಈ ಒಂದು ಬಿಗ್ ಬೋರ್ ಇಂಜಿನ್ ಏನಿದೆ ಅದನ್ನ ಈ ಒಂದು ಹಿಮಾಲಯನ್ ನಮ್ಮ ಹಿಮಾಲಯನ್ ಗೆ ಅಸೆಂಬ್ಲಿ ಮಾಡ್ತಾ ಇದೀವಿ. ನಮಸ್ಕಾರ, ನೀವ್ ನೋಡ್ತಾ ಇದೀರಾ ಕನ್ನಡ ಡ್ರೈವ್ ಸ್ಪಾರ್ಕ್ ಅಂಡ್ ದಿಸ್ ಇಸ್ ಭಾರದ್ವಾಜ್. ಅಂಡ್ ಈ ಒಂದು ಎಪಿಸೋಡ್ ಅಲ್ಲಿ ಈ ಒಂದು ಇಂಜಿನ್ ನ ಅಸೆಂಬ್ಲಿ ಮಾಡೋದಲ್ದೇನೆ, ಹೊಸ ಇಂಜಿನ್ ನ ನೀವು ಯಾವ ತರ ಒಂದು ರನ್ನಿಂಗ್ ಇನ್ ಮಾಡಬೇಕು ಮತ್ತೆ ಆ ಬೈಕ್ ನ ರೀಬಿಲ್ಡ್ ಆದ್ಮೇಲೆ ಯಾವ ತರ ರೈಡ್ ಮಾಡಬೇಕು ಅಂತ ಕೂಡ ತಿಳ್ಸ್ಕೊಡ್ತೀವಿ. ಹಾಗೆ ನಾವು 3 ಎಪಿಸೋಡ್ ಆಗ್ಲೇ ಏನ್ ರಿಲೀಸ್ ಮಾಡಿದೀವಿ ಅದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ, ಅದನ್ನ ಹೋಗಿ ನೋಡಿ. ಅದರಲ್ಲಿ ಹಲವಾರು ರೀತಿ ನಿಮ್ಗೆ ಇಂಜಿನ್ ನ ಕಾಂಪೊನೆಂಟ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದೀವಿ. ಡೆಫಿನೆಟ್ಲಿ ಎಕ್ಸೈಟಿಂಗ್ ಎಪಿಸೋಡ್. ಬಟ್ ಇವಾಗ ಈ ಮ್ಯಾರೇಜ್ ನ ಶುರು ಮಾಡೋಣ, ಬನ್ನಿ. ನಮ್ಮ ಒಂದು ಇಂಜಿನ್ ಏನಿದೆ ಅದನ್ನ ಆಗ್ಲೇ ಬೈಕ್ ಗೆ ಬೋಲ್ಟ್ ಮಾಡಿದೀವಿ. ಇವಾಗ ಫೈನಲ್ ಪೀಸ್ ಆಫ್ ಪಜಲ್ ಈ ಒಂದು ಬಿಲ್ಡ್ ಅಂತಂದ್ರೆ ECU. ಈ ಒಂದು ECU ಟ್ಯೂನ್ ನ ಮತ್ತೆ ECU ಬಗ್ಗೆ ತಿಳ್ಕೊಡೋದಕ್ಕೆ ನಮ್ ಜೊತೆ ಇದಾರೆ ನಿಸಾರ್ ಖಾನ್ ಅವರು. ಅವರು ಇವಾಗ ನಿಮ್ಗೆ ECU ಬಗ್ಗೆ ಪೂರ್ತಿ ಡೀಟೇಲ್ಸ್ ನ ಮತ್ತೆ ಈ ECU NMW ಪರ್ಫಾರ್ಮೆನ್ಸ್ ರೇಸಿಂಗ್ ECU ಏನು ಅಂತ ನಿಮ್ಗೆ ಇವಾಗ ತಿಳ್ಸ್ಕೊಡ್ತಾರೆ. ಸರ್ ಪ್ಲೀಸ್, ನಮ್ಗೆ ECU ಬಗ್ಗೆ ಮತ್ತೆ ಇದರ ಪರ್ಫಾರ್ಮೆನ್ಸ್ ಮತ್ತೆ ಯಾವ ತರ ಒಂದು ವರ್ಕ್ ಆಗುತ್ತೆ ಅಂತ ತಿಳ್ಸ್ಕೊಡಿ. ಓಕೆ, ಈ ECU ಬಂದು ಮಾಡಿಫೈಡ್ ECU, ಇದು ಪ್ರೋಗ್ರಾಮಬಲ್ ECU ಇದೆ. ಇದರಲ್ಲಿ ECU ಇಂದ ನಾವು ಪ್ರೋಗ್ರಾಮ್ ಮಾಡ್ಬೋದು. ಅಂಡ್ ಕಂಪೇರ್ ಟು ಒರಿಜಿನಲ್ ECU, ಇದು ಇದರಲ್ಲಿ ಮಾಡಿಫೈಡ್ ವರ್ಷನ್ ಇದೆ. ವೈರಸ್ ಇದರಲ್ಲಿ 4 ಮ್ಯಾಪ್ ಬರುತ್ತೆ. ಈ ಮ್ಯಾಪ್ ನಲ್ಲಿ ನೀವು ಚೇಂಜ್ ಮಾಡ್ಬೋದು, ಹಿಂಗೆ ಇಂಜಿನ್ ಪರ್ಫಾರ್ಮೆನ್ಸ್ ಆಗುತ್ತೆ ಆ ತರ ನೋಡಿ ಚೆಕ್ ಮಾಡ್ಬೋದು. ಸೊ ಅವರು ನಿಸಾರ್ ಸರ್ ಅವ್ರು ಆಗ್ಲೇ ಹೇಳ್ದಂಗೆ ಈ ಒಂದು ECU ಏನಿದೆ ಅದು ಪ್ರೋಗ್ರಾಮ್ ECU, ಅಂಡ್ ನಿಮ್ಗೆ ಡಿಫ್ರೆಂಟ್ ಮ್ಯಾಪ್ ಕೂಡ ಸಿಗುತ್ತೆ. ಆ ಒಂದು ಮ್ಯಾಪಿಂಗ್ ಕೂಡ ನೀವು ಮುಂದೆ ಒಂದು ಸ್ವಿಚ್ ಕೊಡ್ತಾರೆ, ಡಿಫ್ರೆಂಟ್ ಮ್ಯಾಪ್ಸ್ ನೀವು ಚೂಸ್ ಮಾಡ್ಬೋದು. ಇವಾಗ ಒಂದು ಬ್ಯೂಟಿಫುಲ್ ಸೆಗ್ಮೆಂಟ್ ನಮ್ದು ಏನು ಅಂತಂದ್ರೆ, ಈ ಒಂದು ಎಲ್ಲ ಹಾರ್ಡ್ ವರ್ಕ್ ಇಲ್ಲಿ ನಮ್ಗೆ ಫ್ರೂಟ್ಫುಲ್ ಆಗಿ ಕಾಣಿಸೋದು ಅಂತಂದ್ರೆ ಈ ಬೈಕ್ ನ ನಾವು ಮೊದಲನೇ ಸಲ ಕ್ರ್ಯಾಂಕ್ ಮಾಡ್ತೀವಿ. ಸರ್ ಪ್ಲೀಸ್ ಡೂ ದಿ ಆನರ್ಸ್. ಸೊ ಕೇಳಿಸ್ಕೊಂಡ್ರಲ್ಲ, ಇದು ಒಂದು ಸ್ಮೂತ್ ಸೌಂಡಿಂಗ್ ಇಂಜಿನ್ ಮತ್ತೆ ಒಂದು ಎಕ್ಸಾಸ್ಟ್ ನೋಟ್. ಥ್ಯಾಂಕ್ ಯು ಸೋ ಮಚ್. ಸೊ ಇವಾಗ ನಿಮ್ಗೆ ಈ ಒಂದು ಬಿಲ್ಡ್ ನ ಮುಂದೆ ನಿಮ್ಗೆ ಯಾವ ತರ ಒಂದು ರನ್ನಿಂಗ್ ಇನ್ ಅನ್ನೋ ಕಾನ್ಸೆಪ್ಟ್ ಏನ್ ಬರುತ್ತೆ ಅದನ್ನ ಈ ವಿಡಿಯೋ ತಿಳ್ಸ್ಕೊಡ್ತೀನಿ, ಬನ್ನಿ. ಸೊ ನಾನಾಗ್ಲೇ ಹೇಳ್ದಂಗೆ ಈ ಒಂದು ಮೋಟರ್ ಸೈಕಲ್ ನ ಇವಾಗ ಕಂಪ್ಲೀಟ್ ಆಗಿ ಬಿಲ್ಡ್ ಆಗಿದೆ. ಮತ್ತೆ ನಾವು ರನ್ನಿಂಗ್ ಇನ್ ಅನ್ನೋ ಒಂದು ಕಾನ್ಸೆಪ್ಟ್ ಅಂತ ಏನಿದೆ, ಒಂದು ಥಿಯೋರಿ ಏನಿದೆ ಅದನ್ನ ನಾವು ಇವಾಗ ಫಾಲೋ ಮಾಡ್ತೀವಿ. ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಯಾವುದೇ ಒಂದು ಹೊಸ ಮೋಟರ್ ಸೈಕಲ್ ಇಲ್ಲ ಅಂದ್ರೆ ಒಂದು ಕಂಪ್ಲೀಟ್ಲಿ ರೀಬಿಲ್ಡ್ ಇಂಜಿನ್, ಈ ಒಂದು ನಾವೇನು ರೀಬಿಲ್ಡ್ ಮಾಡಿದೀವಿ ಆ ಒಂದು ಇಂಜಿನ್ ಆಗಿರೋ ಒಂದು ಮೋಟರ್ ಸೈಕಲ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಇಲ್ಲ ಅಂದ್ರೆ ಯಾವುದೋ ಒಂದು ಇಂಜಿನ್ ಆಧಾರಿತವಾಗಿರೋ ಒಂದು ವೆಹಿಕಲ್ ಆಗಿರ್ಬೋದು, ಇದಕ್ಕೆ ನಾವು ರನ್ನಿಂಗ್ ಇನ್ ಅಂತ ಮಾಡ್ತೀವಿ. ಅದೇನಕ್ಕೆ ಅಂತಂದ್ರೆ ಇದರ ಒಂದು ಹೊಸ ಪಿಸ್ಟನ್ ಏನಿರುತ್ತೆ ಮತ್ತೆ ಒಂದು ಹೊಸ ಸ್ಲೀವ್, ಅದರ ಸಿಲಿಂಡರ್ ಸ್ಲೀವ್ ಏನಿರುತ್ತೆ ಅದೆಲ್ಲಾನು ಒಂದು ಸೀಟಿಂಗ್ ಅಂತ ಮಾಡ್ತೀವಿ. ಅಂದ್ರೆ ಸೆಟ್ ಆಗಬೇಕು ಈ ಒಂದು ಲೋಡ್ಗೆ. ಆ ಒಂದು ಲೋಡ್ಗೆ ಸೆಟ್ ಆದಾಗ ನಿಮಗೆ ಒಂದು ಮ್ಯಾಕ್ಸಿಮಮ್ ಮತ್ತೆ ಒಂದು ಸ್ಮೂತ್ ಪರ್ಫಾರ್ಮೆನ್ಸ್ ಸಿಗುತ್ತೆ. ಆ ಒಂದು ಸ್ಟೇಜ್ ತನಕ ನೀವು ಈ ಒಂದು ವೆಹಿಕಲ್ನ
ನಿಧಾನಕ್ಕೆ ಲೋರ್ ಆರ್ ಪಿ ಎಂ ಅಲ್ಲಿ ಓಡಿಸಬೇಕಾಗುತ್ತೆ. ಹಾಗೆ ನಿಮಗೆ ರನ್ನಿಂಗ್ ಇನ್ ಅಂತ ಬಂದಾಗ ಹಲವಾರು ರೀತಿ ರನ್ನಿಂಗ್ ಇನ್ಗಳು ಮಾಡ್ಬೋದು, ಬಟ್ ಬೆಸ್ಟ್ ಪಾಸಿಬಲ್ ನಮ್ಮ ಪ್ರಕಾರ ಒಂದೇನಂತಂದ್ರೆ ಆರ್ ಪಿ ಎಂ ಬೇಸ್ಡ್ ರನ್ನಿಂಗ್ ಇನ್. ಸೊ ನೀವು ಇನಿಷಿಯಲಿ ಈ ಮೋಟರ್ ಸೈಕಲ್ನ ಫುಲ್ಲು ರೀಬಿಲ್ಡ್ ಆದಮೇಲೆ ನಾವು ಏನು ಮಾಡ್ತೀವಿ ಅಂದರೆ ಫಸ್ಟ್ 500 to 1000 ಕಿಲೋಮೀಟರ್ಸ್ ಈ ಒಂದು ಮೋಟರ್ ಸೈಕಲ್ನ ನಾವು ಲೋರ್ ಆರ್ ಪಿ ಎಂ ಅಲ್ಲಿ ಓಡಿಸ್ತಾ ಇರ್ತೀವಿ. ಅಂದರೆ ಈ ಮೋಟರ್ ಸೈಕಲ್ ಒಂದು ಮ್ಯಾಕ್ಸ್ ಔಟ್ 8000 ಆರ್ ಪಿ ಎಂ ಅಲ್ಲಿ ಆಯಿತು ಅಂತಂದರೆ ಒಂದು 50% ಆಫ್ ದ ಪವರ್ ಅಂದರೆ 4000 ಆರ್ ಪಿ ಎಂ ಅಲ್ಲಿ ಈ ಮೋಟರ್ ಸೈಕಲ್ನ ನಾವು 500 to 1000 ಕಿಲೋಮೀಟರ್ಸ್ ಓಡಿಸಿ ಅದಾದಮೇಲೆ ಒಂದು ಆಯಿಲ್ ಏನಿದೆ ಇಂಜಿನ್ ಆಯಿಲ್ ಅದನ್ನು ಕೂಡ ಡ್ರೈನ್ ಔಟ್ ಮಾಡ್ತೀವಿ. ಕಂಪ್ಲೀಟಾಗಿ ಡ್ರೈನ್ ಔಟ್ ಮಾಡಿ ಅದನ್ನು ಫಿಲ್ಟರ್ ಮಾಡಿ ವಾಪಸ್ ಇಂಜಿನ್ ಆಯಿಲ್ನ ಹಾಕ್ತೀವಿ. ಸೊ ಅದರಿಂದ ಏನಾಗುತ್ತೆ ಇಂಜಿನ್ ಆಯಿಲ್ ಮತ್ತು ಪಿಸ್ಟನ್ ಮತ್ತು ಸ್ಲೀವ್ ಕ್ಯಾಮ್ ಶಾಫ್ಟ್ ಆಗಿರ್ಬೋದು, ನಾವೇನು ಹೈ ಲಿಫ್ಟ್ ಕ್ಯಾಮ್ ಶಾಫ್ಟ್ ಯೂಸ್ ಮಾಡಿದ್ದೀವಿ ಅದೆಲ್ಲನೂ ಕೂಡ ಒಂದು ಸೀಟಿಂಗ್ ಆಗುತ್ತೆ. ಅಂದರೆ ಒಂದು ನಾರ್ಮಲ್ ಆಪರೇಟಿಂಗ್ ಮೆಕ್ಯಾನಿಕಲ್ಸ್ ಏನಿರುತ್ತೆ ಅದಕ್ಕೆ ಸೀಟ್ ಆಗುತ್ತೆ ಮತ್ತು ಅದಕ್ಕೆ ಅಡ್ಜಸ್ಟ್ ಆಗುತ್ತೆ. ಆ ಒಂದು ಇಂಜಿನ್ನ ಸೀಟ್ ಮಾಡಿದಾಗ ನಿಮಗೆ ಈ ಒಂದು ಇಂಜಿನ್ಗೆ ಏನರ್ಥ ಆಗುತ್ತೆ ಅಂದರೆ ಈ ಒಂದು ಲೋಡ್ ಕಂಡೀಷನ್ಸಲ್ಲಿ ಈ ಥರ ಓಡಬೇಕು ಅನ್ನೋ ಒಂದು ಮಾಹಿತಿ ಕೊಟ್ಟಂಗಾಗುತ್ತೆ. ಸೊ ಅದರಿಂದ ಈ ಒಂದು ರನ್ನಿಂಗ್ ಇನ್ ಪ್ರೊಸೀಜರ್ ಅಂತ ಏನು ಹೇಳ್ತಾರೆ ಇದು ಬಹಳನೇ ಇಂಪಾರ್ಟೆಂಟ್ ಫಾರ್ ನ್ಯೂ ವೆಹಿಕಲ್ಸ್ ಮತ್ತು ಒಂದು ಕಂಪ್ಲೀಟ್ಲಿ ರೀಬಿಲ್ಡ್ ಆಗಿರೋ ಇಂಜಿನ್ ವೆಹಿಕಲ್ಸ್ಗೆ. ಈ ಒಂದು ಕಾನ್ಸೆಪ್ಟ್ನ ನೀವು ಅಕಸ್ಮಾತ್ ಒಂದು ಹೊಸ ವೆಹಿಕಲ್ ತೊಗೊಂತು ಅಂತಂದರೆ ಕಂಪ್ಲೀಟಾಗಿ ಫಾಲೋ ಮಾಡಿ. ಯಾವುದೇ ಥರದ ಒಂದು ಶಾರ್ಟ್ಕಟ್ಸ್ ಬೇಡ, ಮತ್ತು ನ್ಯೂಟ್ರಲಲ್ಲಿ ಹಾಗೆ ಯಾವುದೇ ಒಂದು ಗೇಸಲ್ಲಿ ತುಂಬ ರೆವ್ ಮಾಡೋಕ್ಕೆ ಹೋಗಬೇಡಿ. ಇದರಿಂದ ನಿಮ್ಮ ಇಂಜಿನ್ ಲೈಫ್ ಏನಿದೆ ಮತ್ತು ಇಂಟರ್ನಲ್ ಕಾಂಪೊನೆಂಟ್ಸ್ ಲೈಫ್ ಏನಿದೆ ಯಾವಾಗಲೂ ಇಂಟ್ಯಾಕ್ಟ್ ಆ್ಯಂಡ್ ಜಾಸ್ತಿ ದಿನ ಬರುತ್ತೆ. ಸೊ ಇದು ರನ್ನಿಂಗ್ ಇನ್ ಒಂದು ಕಾನ್ಸೆಪ್ಟ್ ನಿಮಗೆ ಶಾರ್ಟ್ ಫಾರ್ಮಲ್ಲಿ ಹೇಳಿದ್ದೀನಿ. ಅದ್ರ ಜೊತೆಗೆ ಇವಾಗ ಈ ಮೋಟರ್ ಸೈಕಲ್ನ ನಾವು ಭಾಳಷ್ಟು ಕಡೆ ತೊಗೊಂಡೋಗ್ಬೇಕು ಅಂತ ರನ್ನಿಂಗ್ ಇನ್ಗೆ ಡಿಸೈಡ್ ಮಾಡಿದ್ದೀವಿ. ಭಾಳಷ್ಟು ಟೂರ್ಸ್ಗಳನ್ನ ಮಾಡ್ತೀವಿ. ಅದ್ರ ಜೊತೆಗೆ ಆ್ಯಕ್ಚುಲಿ ನಿಮಗೆ ಎಲ್ಲ ಒಂದು ಬಿಲ್ಡ್ ಏನು ಪ್ರೋಸೆಸ್ ತೋರಿಸಿದ್ದೀವಿ ಈ ಒಂದು ಬಿಲ್ಡ್ನ ನಿಮಗೆ ತೋರಿಸಿದ್ವಿ, ಬಟ್ ಈ ಬಿಲ್ಡ್ನಿಂದ ಯಾವ ಥರ ಪರ್ಫಾರ್ಮೆನ್ಸ್ ಬರುತ್ತೆ ಅಂತಂದ್ಬಿಟ್ಟು ನಿಮಗೆ ನೆಕ್ಸ್ಟ್ ಎಪಿಸೋಡಲ್ಲಿ ತೋರಿಸ್ತೀವಿ. ಡೈನೋ ರನ್ ಅಂತ ಏನಿದೆ ಅದನ್ನು ಮಾಡ್ತೀವಿ, ಏನು ಡೈನೋ ರನ್ ಮತ್ತು ಯಾವ ಥರ ಒಂದು ಪರ್ಫಾರ್ಮೆನ್ಸ್ ರೇಟಿಂಗ್ ನಮಗೆ ಒಂದು ಪರ್ಫಾರ್ಮೆನ್ಸ್ ಫಿಗರ್ಸ್ ಈ ಒಂದು 500 cc ಇಂಜಿನಿಂದ ಬರುತ್ತೆ ಅಂತಂದ್ಬಿಟ್ಟು ನೆಕ್ಸ್ಟ್ ಎಪಿಸೋಡಲ್ಲಿ ತೋರಿಸ್ತೀವಿ. ಅಕಸ್ಮಾತ್ ನೀವೇನೋ ಹಿಂದೆ ಎಪಿಸೋಡ್ಸ್ ಮಿಸ್ ಮಾಡಿದರೆ ನಮ್ಮ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕ್ಸ್ಗಳನ್ನ ಪೋಸ್ಟ್ ಮಾಡಿರ್ತೀವಿ, ಅದನ್ನು ಹೋಗಿ ಚೆಕ್ ಮಾಡ್ಬೋದು. ಮತ್ತೆ ಮುಂದಿನ ವಿಡಿಯೋನಲ್ಲಿ ಒಂದು ಪರ್ಫಾರ್ಮೆನ್ಸ್ ಟ್ಯೂನಿಂಗ್ ವಿಡಿಯೋನಲ್ಲಿ ಸಿಗೋಣ. ದಿಸ್ ಇಸ್ ಭಾರದ್ವಾಜ್ ಸೈನಿಂಗ್ ಆಫ್ ಫಾರ್ ಕನ್ನಡ ಡ್ರೈವ್ ಸ್ಪಾರ್ಕ್. ಸ್ಟೇ ಸೇಫ್ ಆ್ಯಂಡ್ ರೈಡ್ ಸೇಫ್.